ಶಾಸಕಿ ಅನಿತಾ ಕುಮಾರಸ್ವಾಮಿಗೆ ಘೇರಾವನ್ನು ಹಾಕಲಾಗಿದೆ. ರಾಮನಗರ ನಗರಸಭೆ ಆವರಣದಲ್ಲಿ ಘೇರಾವ್ ಹಾಕಲಾಗಿರುವುದು, ಗ್ಯಾಸ್ ಗೋಡೌನ್ ಖಾಲಿ ಮಾಡಿಸುವಂತೆ ಘೇರಾವನ್ನು ಹಾಕಲಾಗಿದೆ. ಶಾಸಕಿ ಅನಿತಾ ಕುಮಾರಸ್ವಾಮಿಯವರಿಗೆ ಈ ರೀತಿ ಘೇರಾವನ್ನು ಹಾಕಿರೋದು, ರಾಮನಗರ ನಗರಸಭೆ ಆವರಣದಲ್ಲಿ ಈ ಘಟನೆ ನಡೆದಿರೋದು, ಘೇರಾವ್ ಹಾಕಿರೋದು. ಸೊ ಇಲ್ಲಿ ಡಿಮ್ಯಾಂಡ್ ಏನಿಟ್ಟಿದ್ರು ಅಂದ್ರೆ ಗ್ಯಾಸ್ ಗೋಡೌನ್ ಖಾಲಿ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘೇರಾವನ್ನ ಅಲ್ಲಿ ಶಾಸಕಿಗೆ ಹಾಕಿದ್ದಾರೆ. ಈ ರೀತಿ ಡಿಮ್ಯಾಂಡ್ ಅನ್ನು ಇಟ್ಟಂತಹ ಸಂದರ್ಭದಲ್ಲಿ ಅದಕ್ಕೆ ಸ್ಪಂದಿಸಿಲ್ವಂತೆ ಅನಿತಾ ಕುಮಾರಸ್ವಾಮಿ. ಅದಕ್ಕೋಸ್ಕರ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು. ಅನಿತಾ ಕಾಲಿಗೆ ಬಿದ್ದು ಕಾರ್ನ ಮುಂದೆ ಕೂತು ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು. ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಬಟ್ ಅಲ್ಲಿಂದ ಕಾರನ್ನ ಹತ್ತಿ ಶಾಸಕಿ ಅನಿತಾ ಕುಮಾರಸ್ವಾಮಿ ಅವರು ಹೊರಟೇ ಹೋಗಿದ್ದಾರೆ. ಸೊ ಇಷ್ಟೆಲ್ಲ ಗಲಾಟೆ ಮಾಡಿದ್ ಯಾರು ಅಂದ್ರೆ ಜೆಡಿಎಸ್ ಕಾರ್ಯಕರ್ತರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಅಲ್ಲಿಗೆ ಜೆಡಿಎಸ್ ಪಕ್ಷದ ನಾಯಕಿಗೆ ಜೆಡಿಎಸ್ ಕಾರ್ಯಕರ್ತರೇ ಒಂದು ರೀತಿ ಮುಜುಗರ ಉಂಟಾಗುವಂತ ಸಿಚುವೇಶನ್ ಅನ್ನ ಅಲ್ಲಿ ನಿರ್ಮಾಣ ಮಾಡಿದ್ರು. ಅಪರೂಪಕ್ಕೆ ಬಂದ್ರೆ ಹೀಗೆ ಆಗೋದು ಅನ್ನೋ ಮಾತುಗಳು ಕೂಡ ಅಲ್ಲಿ ಕೇಳಿ ಬರ್ತಾ ಇದೆ. ಮೇಡಮ್ ಕಾರ್ಯಕರ್ತರು ಸಂಪರ್ಕದಲ್ಲಿ ಸಿಗ್ತಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಜೆಡಿಎಸ್ ಕಾರ್ಯಕರ್ತರು ಆಗಿರುವಂತಹ ಕುಮಾರ್ ಅವರು ನಮ್ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕುಮಾರ್ ಅವರೇ, ಏನಾಯ್ತು ಅಲ್ಲಿ ಘಟನೆ, ಏನ್ ಡಿಮ್ಯಾಂಡ್ ಇಟ್ರಲ್ಲಿ? ಏನ್ ತೊಂದ್ರೆ ಏನಿಲ್ಲ ಮೇಡಮ್, ಅವರು ಪ್ರತಿಭಟನೆ ಮಾಡಿದವರು ಎಲ್ಲ ನಾವು ಸ್ನೇಹಿತರೆ. ಅವ್ರನ್ನು ಅವರು ಸ್ವಲ್ಪ ಉದ್ವೇಗದಲ್ಲಿ ಏನೋ ಒಂದು ಆತರ ನಿರ್ಧಾರ ತಕೊಂಡು ಆತರ ಪ್ರತಿಭಟನೆ ಇದ್ ಮಾಡಿದ್ರೆ. ಯಾರು ಬಂದಿದ್ಯಾರಲ್ಲಿ? ಇಲ್ಲ ಇಲ್ಲ, ಅಲ್ಲಿ ಅವರು ರಾಜು ಅಂತ ಹೇಳ್ಬಿಟ್ಟು ಅವರು ಕಾಂಗ್ರೆಸ್ ಕಾರ್ಯಕರ್ತ. ಹೌದಾ? ಈ ಗ್ಯಾಸ್ ಗೋಡೌನ್ ಖಾಲಿ ಮಾಡಿಸ್ಬೇಕಂತ ಕೇಳಿದ ಅವ್ರೇನಾ? ಈ ಇಶ್ಯೂ ಬಂದು ಅರೌಂಡ್ 25 ಇಯರ್ಸ್ ಇಂದ ಇದೆ, 35 ವರ್ಷದಿಂದ ಇದೆ, ಹೆಚ್ಚು ಕಮ್ಮಿ 25-30 ವರ್ಷದಿಂದ ಇದೆ. ಸರಿ, ಅದನ್ನ ಎಲ್ಲಾ ಸರ್ಕಾರಗಳು ಬಂದಾಗೂ ಕೂಡ ಅದನ್ನ ಬಗೆಹರಿಸಕ್ ಆಗಿಲ್ಲ. ಯಾವ್ದು ಹಾಗೆ ಅಂದ್ರೆ ಅವರೇ ಆದಂತ ಅದ್ರ ಡಾಕ್ಯುಮೆಂಟ್ಸ್ ಗಳಿದೆ, ಏನೇನೋ ವಿಚಾರಗಳಿದೆ. ಆಡಳಿತ ಪಕ್ಷದಲ್ಲಿ ಕಾಂಗ್ರೆಸ್ ಇತ್ತು ಅಲ್ಲಿ, ಆಡಳಿತ ಪಕ್ಷದಲ್ಲಿ ಕಾಂಗ್ರೆಸ್ ಅದೇ ಇದ್ರಿಂದ ನಗರಸಭೆ 5 ವರ್ಷ ಕಾಂಗ್ರೆಸ್ ಆಳಿರೋದು. ಓಕೆ, ಬಟ್ ಅಲ್ಲಿ ಜೆಡಿಎಸ್ ಕಾರ್ಯಕರ್ತರು ಯಾಕವಾಗ ಅದನ್ನ ತೆರವುಗೊಳಿಸಕ್ ಆಗಲಿಲ್ಲ? ಇದೇ ಪ್ರತಿಭಟನೆ ಮಾಡಿದ್ರಲ್ಲ, ಅವರೇ ಒಂದ್ ಮೆಮೋರೆಂಡಮ್ ಎಲ್ಲ ಕೊಟ್ಟು ಉಸ್ತುವಾರಿ ಸಚಿವರಾಗಿಲ್ಲ ಅಂತ ಗಲಾಟೆ ಮಾಡಿರೋದು ಕಾಂಗ್ರೆಸ್ ಅವರ. ತುಂಬಾ ಜನ ಅಲ್ಲಿ ಕಾಣ್ತಿದ್ದಾರೆ, ಜೆಡಿಎಸ್ ಕಾರ್ಯಕರ್ತರು ಇದ್ರಲ್ಲಿ ಇದ್ರು. ತುಂಬಾ ಅಪರೂಪಿ ಬಂದ್ರೆ ಹಿಂಗೆ ಇದು ಜೆಡಿಎಸ್ ಕಾರ್ಯಕರ್ತರು ಅಲ್ಲಿ ಸಾಂಕೇತಿಕವಾಗಿ ಬರಬೇಕು, ಅವ್ರ ನಾಯಕರು ಬಂದಾಗ ಬರಬೇಕು, ಇದ್ರು ಅಷ್ಟೇ. ಅವ್ರ ಪ್ರತಿಭಟನೆ ಅಲ್ಲ ಅದು. ಅವ್ರೇನು ಅಲ್ಲಿ ಕೇಳಿಲ್ಲ, ಅವ್ರೇನು ಆತರ ಪ್ರತಿಭಟನೆ ಮಾಡಿಲ್ಲ. ಬಟ್ ಅಲ್ಲಿ ಪ್ರತಿಭಟನೆ ಮಾಡಿದ್ದು ಕಾಂಗ್ರೆಸ್ ಕಾರ್ಯಕರ್ತರಾದಂತ ವಾಟರ್ ರಾಜು ಅಂತ ಅವ್ರು ಹೇಳಿದ್ರು. ಅವ್ರದೇನೋ ಒಂದ್ ಮನವಿ ಸ್ವೀಕರಿಸಲಿಲ್ಲ. ಅದ್ಯಾರು ಕಾಲಿಗೆ ಬಿದ್ರಲ್ಲ, ಅನಿತಾ ಕುಮಾರಸ್ವಾಮಿ ಕಾಲಿಗೆ ಬಿದ್ರಲ್ಲ, ಅವ್ರು ಯಾರು? ಅದನ್ನ ನಾನು ನೋಡಿಲ್ಲ, ಆ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ನೋಡಿಲ್ಲ, ನನ್ ಗಮನಕ್ಕೆ ಬಂದಿಲ್ಲ. ಈ ರೀತಿ ಗಲಾಟೆ ಆಗಿದ್ ನಿಮ್ಗೆ ಗೊತ್ತಿಲ್ಲ? ಕಾರ್ ತಡೆದಿದ್ದು, ಅವ್ರ ಕಾಲಿಗೆ ಬಿದ್ದಿದ್ದು, ಅದೆಲ್ಲ ನಾನು ವಿಡಿಯೋ ನೋಡಿದೀನಿ ಅಷ್ಟೇ. ಆ ವಿಡಿಯೋದಲ್ಲಿ ನನ್ ಗಮನಿಸಿದ್ದು ರಾಜು ಅವರು ಕಾರ್ ಮುಂದೆ ಕೂತಿದ್ರು ಅಷ್ಟೇ, ನಾನು ನೋಡಿರೋದ್ ಮಾತ್ರ ನಾನು ಮಾತಾಡಬಹುದು. ಹೌದು ಹೌದು ಹೌದು. ಸೊ ಅವ್ರಿಗೆ ಸಪೋರ್ಟ್ ಇವಾಗ ಬೇರೆ ಯಾರು ಬಂದಿದ್ರ ಕಾಂಗ್ರೆಸ್ ಕಾರ್ಯಕರ್ತರು? ಕಾಂಗ್ರೆಸ್ ಕಾರ್ಯಕರ್ತರು ಆತರ ಏನು ಯಾರು ಬಂದಿರ್ಲಿಲ್ಲ, ಆತರ ಪ್ಲಾನ್ ಏನು ಇರ್ಲಿಲ್ಲ. ಮತ್ ತುಂಬಾ ಜನ ಗಲಾಟೆ ಮಾಡಂಗ್ ಕಂಡು ಬರ್ತಿದ್ಯಲ್ಲ, ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಅವ್ರೆಲ್ಲ ಯಾರು. ತುಂಬಾ ಜನ ಗಲಾಟೆ ಅಂತಾರೆ, ಆಯ್ತು ರಾಜು, ಬಾ ರಾಜು, ಮಾತಾಡುವಂತ ರಾಜು, ಆಯ್ತು ಬಾಪ ಅಂದ್ರೆ. ಆಮೇಲೆ ಪಾರ್ಟಿ ವೈಸ್ ಬಿಟ್ಟು ಯಾರೋ ಒಬ್ರು ಪಬ್ಲಿಕ್ ಅವರು ನಾವ್ ಮಾತಾಡ್ಬೇಕು ಏನೋ ಅಂತ ಕೇಳಕ್ ಬಂದಿರೋರ್ನು ಗಲಾಟೆ ಅಂತ ಹಿಂಗ ಬಿಂಬಿಸ್ತಾ ಇದಾರೆ. ಸರಿ, ಆದ್ರೆ ಆ ತರದ ವಿಚಾರ ಏನಿಲ್ಲ ಅದು. ಥ್ಯಾಂಕ್ ಯು ಕುಮಾರ್ ಅವರೇ ಮಾತಾಡೋದಕ್ಕೆ, ಥ್ಯಾಂಕ್ ಯು ಸೋ ಮಚ್. ಹಗರಿ ಬೊಮ್ಮನ ಹಳ್ಳಿಯಲ್ಲಿ ಆಣೆ ಪ್ರಮಾಣದ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ನಾನು ಕಮಿಷನ್ ದಂಧೆ ಮಾಡಿಲ್ಲ, ಆಣೆ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ ಎಂಎಲ್ಎ ಭೀಮಾನಾಯ್ಕ ಆರೋಪಕ್ಕೆ ನೇಮಿರಾಜ್ ತಿರುಗೇಟನ್ನ ಕೊಟ್ಟಿದ್ದಾರೆ.
ಕಮಿಷನ್ ದಂಧೆ ವಿಚಾರವಾಗಿ ಈಗ ನಾನು ಆಣೆ ಪ್ರಮಾಣ ಮಾಡೋದಕ್ಕೂ ರೆಡಿ ಇದ್ದೀನಿ, ನಾನಿರತ್ತೆ ಕಮಿಷನ್ ದಂಧೆಯನ್ನ ಮಾಡಿಲ್ಲ ಅಂತ ಭೀಮಾ ನಾಯಕ್ ಆರೋಪಕ್ಕೆ ನೇಮಿರಾಜ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಇನ್ನು ಭೀಮಾ ನಾಯಕ್ ಆರೋಪ ಸತ್ಯಕ್ಕೆ ದೂರವಾಗಿದೆ, ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳದಂತಾಗಿದೆ ಅಂತ ಭೀಮಾ ನಾಯಕ್ ವಿರುದ್ಧ ಮಾಜಿ ಶಾಸಕ ನೇಮಿರಾಜ್ ಕಿಡಿಕಾರಿದ್ದಾರೆ. ಈ ಕಮಿಷನ್ ದಂಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ರಿಯಾಕ್ಷನ್ ಕೊಟ್ಟಿರುವುದು ಭೀಮಾ ನಾಯಕ್ ಅವರು ಆರೋಪ ಮಾಡಿದ್ರಲ್ಲ, ಅದಕ್ಕೆ ನೇಮಿರಾಜ್ ಈಗ ಸರಿಯಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. 1 ಕೋಟಿ ಸಂಗ್ರಹ ಮಾಡಿರೋದು ಅವರು ಸಾಬೀತು ಮಾಡ್ಲಿ, ಆರೋಪ ಮಾಡಿದಾರಲ್ಲ ಫಸ್ಟ್ ಅದನ್ನ ಅವರು ಪ್ರೂವ್ ಮಾಡ್ಲಿ. ಒಂದು ವೇಳೆ ಅವರು ಸಾಬೀತು ಮಾಡ್ಬಿಟ್ರೆ ರಾಜಕೀಯ ನಿವೃತ್ತಿ ಪಡ್ಕೊಳ್ತೀನಿ ನಾನು, ಇಲ್ದೆ ಹೋದ್ರೆ ಅವರು ರಾಜಕೀಯ ನಿವೃತ್ತಿ ಪಡಿಬೇಕು ಅಂತ ಓಪನ್ ಆಗಿ ಚಾಲೆಂಜ್ ಅನ್ನ ಹಾಕಿದ್ದಾರೆ ನೇಮಿರಾಜ್. ನಮ್ಮ ಅಗ್ರಿ ಬೊಮ್ಮಳಿ ಸಬ್ ಇನ್ಸ್ಪೆಕ್ಟರ್ ಕರೆದು 5 ಲಕ್ಷ ರೂಪಾಯಿ ಕೇಳಿದ್ದಾನೆ, ಪಿ ಎಸ್ ಎನ್ ಕರೆದು ಕೇಳಿದ್ದಾನೆ, ಕೊಟ್ಟರು ಸಿ ಪಿ ಅಂದ್ರೆ ಎಷ್ಟು ಇಸ್ಕೊಂಡ್ರೆ ಗೊತ್ತಿದೆ, ಕೊಟ್ಟರು ಪಿ ಎಸ್ ಎನ್ ಏನು ಫೋನ್ ಮಾಡಿ ಕೇಳಿದ್ರೆ ಗೊತ್ತಿದೆ, ನಮ್ಮ ಬಿದ್ರಿ ಟ್ರಾನ್ಸ್ಫರ್ ಮಾಡೋಕ್ಕೆ 4 ಲಕ್ಷ ರೂಪಾಯಿ ಇಸ್ಕೊಂಡು ಬಿದ್ರಿನ ಟ್ರಾನ್ಸ್ಫರ್ ಮಾಡಿಸಿದ್ದಾರೆ, ಅಗ್ರಿ ಬೊಮ್ಮಳಿ ಕೃಷ್ಣ ನಾಯಕನ ಟ್ರಾನ್ಸ್ಫರ್ ಮಾಡೋಕ್ಕೆ 4 ಲಕ್ಷ ರೂಪಾಯಿ ಇಸ್ಕೊಂಡು ನಮ್ಮ ಮುಸ್ಲಿಮ್ಸ್ ಯಾರು ಬೊಮ್ಮಳೇನು ಕೊಟ್ರನು ಇಮಾಮ್ ಮಾತ್ರ 4 ಲಕ್ಷ ರೂಪಾಯಿ ಇಸ್ಕೊಂಡಿಲ್ಲ ಅಂತ ಹೇಳಿ ಕೊಟ್ರೆ ಉಳಿಯೋಕೆ ಒಂದು ಪ್ರಮಾಣ ಮಾಡಿ, ಇಮ್ಮ ಮಾತ್ರ 4 ಲಕ್ಷ ರೂಪಾಯಿ ಇಸ್ಕೊಂಡು ಟ್ರಾನ್ಸ್ಫರ್ಗೆ ರೊಕ್ಕ ತೊಗೊಂಡಿದ್ದಾನೆ, ನಮ್ಮ ಇವನು ಕರೀತಾನೆ, ನಾನು ಹೇಳ್ದಂಗೆ ಕೇಳ್ರಿ, ಎಂ ಎಲ್ ಹೇಳ್ದಂಗೆ ಕೇಳ್ಬೇಡ್ರಿ ಅಂತಾರೆ. ಅಧಿಕಾರಿಗಳಿಂದ ರೊಕ್ಕ ತಗೊಂಡು ಎಲೆಕ್ಷನ್ ಮಾಡ್ತಕ್ಕಂಥ ದರಿದ್ರ ಆನಂದ್ ಸಿಂಗ್ ಬಂದಿಲ್ಲ, ನಾನು ಬಹಳ ಹತ್ತರಿಂದ ನೋಡಿದ್ದೀನಿ ಆನಂದ್ ಸಿಂಗ್ ಅವರಿಗೆ, ಯಾರ ಹತ್ರ ಇವತ್ತು ಅಧಿಕಾರ ರೊಕ್ಕ ತೊಗೊಂಡಿಲ್ಲ ಆನಂದ್ ಸಿಂಗ್, ಇವತ್ತು ಆನಂದ್ ಸಿಂಗ್ ಅವರು ಎಲೆಕ್ಷನ್ ಅಲ್ಲಿ ನನಗೆ ಉಸ್ತುವಾರಿ ಯಾಕೆ ಅಂತ ಹೇಳಿ ನಮ್ಮ ಅಗ್ರಿ ಬೊಮ್ಮಳಿ ಅಧಿಕಾರಿ ಹತ್ರ ಎಲ್ಲರ ಹತ್ರ ಸೇರಿ 1 ಕೋಟಿ ರೂಪಾಯಿ ಕಾಂಟ್ರಿಬ್ಯೂಷನ್ ಕೇಳಿದ್ದಾನೆ, 1 ಕೋಟಿ ರೂಪಾಯಿ ಕೇಳಿದ್ದಾನೆ ಕಾಂಟ್ರಿಬ್ಯೂಷನ್, ಒಪ್ಪಂದ ಬೇಡಿಕೆ 25 ಲಕ್ಷ ಕೊಡಬೇಕಂತ ಕೇಳ್ತಾನೆ. ವಿಧಾನಸೌಧದಲ್ಲಿ ಅತ್ಯುಚಿತ್ತ ಮಂಡನೆ ಮಾಡ್ತೀನಿ, ನಾವು ಯಾರ ಹತ್ರನು ಕಮಿಷನ್ ಕೇಳ್ತಕ್ಕಂಥ ಕೆಲಸ ಮಾಡಿಲ್ಲ, ಕಮಿಷನ್ ದಂಧೆನೇ ಏನು ಅಲ್ಲದೆ ಇವನು ಈಗಲೂ ಮರಮಳಿ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ಇದೆ. ನಮ್ಮ ಅಗ್ರಿ ಬೊಮ್ಮಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಭೀಮಾ ನಾಯಕರವರು ನನ್ನ ಬಗ್ಗೆ ಇಲ್ಲದ್ದು ಸಲ್ಲದ್ದು ಅಪವಾದನೆಯನ್ನು ಏನು ಮಾಡಿದ್ದಾರೆ, ಭೂತದ ಬಾಯಿಯಲ್ಲಿ ಭಗವದ್ಗೀತೆ ಕೇಳದಂತಿದೆ. ಯಾಕಂತ ಹೇಳಿದರೆ ಈ ಪೊಲೀಸ್ ಸ್ಟೇಷನ್ನಲ್ಲಿ ಪಿ ಎಸ್ ಐ ಸಿ ಪಿ ಐಗಳಲ್ಲಿ ಸ್ಟೇಷನ್ ಒಳಗೆ ಆ ಟ್ರಾನ್ಸ್ಫರ್ಗೆ ಹಣವನ್ನು ತಗೊಂಡಿದ್ದಾರೆ, 5 ಲಕ್ಷ 6 ಲಕ್ಷ ಅಂತ ಏನು ಹೇಳ್ತಾ ಇದ್ದಾರೆ, ಸತ್ಯಕ್ಕೆ ದೂರಿರುವಂಥ ವಿಚಾರ. ಅದನ್ನು ತಗೊಂಡಿದ್ರೆ ಅದನ್ನು ಸಾಬೀತುಪಡಿಸ್ಬೇಕು. ತುಂಬ ಭ್ರಷ್ಟಾಚಾರವನ್ನು ಮಾಡ್ತಕ್ಕಂಥ ಈ ಶಾಸಕ ಪೊಲೀಸರನ್ನ ಧಮಕಿ ಹಾಕಿ ಮರಳು ಮಾಫಿಯವನ್ನು ಮಾಡುವಂತಕ್ಕಂಥದ್ದು ಈ ಕ್ಷೇತ್ರದ ಜನತೆಗೆ ಜಾಹೀರಾತಾಗಿರುವಂಥದ್ದು ಕೂಡ. ಆನಂದ್ ಸಿಂಗ್ ಸಿದ್ದರಾಮಯ್ಯ ಹಾಗೆಯೇ ದಿನೇಶ್ ಗುಂಡೂರಾವ್ಗೆ ಕುಟುಕಿದೆ ಹಳ್ಳಿ ಹಕ್ಕಿ, ಕಾಂಗ್ರೆಸ್ ಮುಳುಗುವಂತ ಮುನ್ನ ಹೊರ ಹೋಗಿದ್ದು ಕಾಂಗ್ರೆಸ್ನ ಭಾಗ್ಯ ಅಂತ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಸಿದ್ದರಾಮಯ್ಯ ಹಾಗೆಯೇ ನಾನು ಅಣ್ಣತಮ್ಮರಿದ್ದಂತೆ ಅಂತ ವಿಶ್ವನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಅವರಿಬ್ರು ರಾಜೀನಾಮೆ ಕೊಟ್ಟಿದ್ದಾರಲ್ಲ ಆ ವಿಚಾರವಾಗಿ ಮಾತಾಡ್ತಾ ಕಾಂಗ್ರೆಸ್ ಮುಳುಗೋಕ್ಕೂ ಮುಂಚೆನೆ ಅವರಿಬ್ರು ರಾಜೀನಾಮೆ ಕೊಟ್ಟಿದ್ದು ಒಳ್ಳೇದಾಯ್ತು ಅನ್ನೋ ಮಾತನ್ನ ಹೇಳಿದ್ದಾರೆ. ಇನ್ನು ಅಣ್ಣ ಬೆಳೆಯೋದಕ್ಕೆ ತಮ್ಮ ಯಾವತ್ತೂ ಕೂಡ ಬಿಡೋದಿಲ್ಲ, ಸಿದ್ದರಾಮಯ್ಯ ಜೊತೆ ದಾಯಾದಿ ಕಲಹ ಇದ್ರೆ ತೊಂದರೆ ಇರ್ತಾ ಇರಲಿಲ್ಲ, ಇದು ಅಣ್ಣ ತಮ್ಮನ ಕಿತ್ತಾಟ ಅಂತ ಎಚ್ ವಿಶ್ವನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಅಯೋಗ್ಯ ಸರ್ಕಾರ ಪತನವಾಗಿ ಹೊಸ ಸರ್ಕಾರ ಬಂದಿದೆ, ಹೊಸತನದೊಂದಿಗೆ ಸ್ಥಿರ ಸರ್ಕಾರ ಬಂದಿದೆ, ನನ್ನ ಸೋಲು ಮುಖ್ಯ ಅಲ್ಲ, ಸ್ಥಿರ ಸರ್ಕಾರ ಬಂದಿದ್ದು ನನಗೆ ಸಹಜವಾಗಿಯೇ ಸಂತಸ ತಂದಿದೆ ಅನ್ನೋ ಮಾತನ್ನ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಕಾಂಗ್ರೆಸ್ ಮುಳುಗೋ ಮುನ್ನ ಮುಳುಗಿಸ್ತಾ ಇರೋರು ಆಚೆ ಹೋಗ್ತಾ ಇರೋರು ಸಂತೋಷ, ಮುಳುಗಿಸೋರು ಆಚೆ ಹೋಗ್ತಾ ಇದಾರಲ್ಲ ಹಂಗಾರು ಬದುಕಳ್ಳಿ, ಅದಕ್ಕೆ ವಯಸ್ಸಾದ ಮೇಲೆ ಯಾವುದು ಶಾಶ್ವತ ಅಲ್ಲ ಅಂತ ಅವ್ರಿಗೂ ಅನ್ನಿಸ್ತಾ ಇದೆ. ಏನಪ್ಪ ಅಂದ್ರೆ ನಾನು ಸಿದ್ದರಾಮಯ್ಯ ಅಣ್ಣತಮ್ಮಗಳು, ನಾವು ಕುರುಬರು, ಎಸ್ ನಾನು ಅಣ್ಣತಮ್ಮಗಳು, ನಾನು ಸಿದ್ದರಾಮಯ್ಯ. ಅವು ಏನಪ್ಪ ಅಂದ್ರೆ ಈ ದೇಶ ಮಹಾಭಾರತ, ಇಲ್ಲಿ ಅಣ್ಣತಮ್ಮಗಳಿಗೆ ಜಗಳಾಟ, ಅಣ್ಣ ಮ್ಯಾಕ್ ಬರಬಾರ್ದು ತಮ್ಮ ಕೆಳಕಿರು ಈ ಥರ ಇದೆ. ಅದೇ ಥರ ಸಿದ್ದರಾಮಯ್ಯನ ಮನಸ್ಸು ಅಷ್ಟೆ, ನಾವ್ಯಾರು ಅಣ್ಣತಮ್ಮಗಳು ಮ್ಯಾಕ್ ಬರಬಾರ್ದು ಒಬ್ಬನೇ ಕೂತ್ಕೋ. ಈ ರಾಜ್ಯದಲ್ಲಿ ಒಂದು ಅಯೋಗ್ಯ ಸರ್ಕಾರ, ಸಮ್ಮಿಶ್ರ ಸರ್ಕಾರ ಇತ್ತು. ಆ ಅಯೋಗ್ಯ ಸರ್ಕಾರ ಪತನವಾಗಿ ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಒಂದು ಹೊಸ ಸರ್ಕಾರ ಸ್ಥಾಪನೆಯಾಗಿದೆ. ಆ ಹೊಸ ಸರ್ಕಾರ ಸ್ಥಾಪನೆಗೆ ಕಳೆದ ಚುನಾವಣೆ ಅದಕ್ಕೆ ಒಂದು ಬಲ ತಂದಿದೆ, ಗಟ್ಟಿತನ ತಂದಿದೆ, ಸ್ಟೇಬಲ್ ಗೌರ್ಮೆಂಟ್ ಬಂದಿದೆ. ಅದರಿಂದ ನಮ್ಮ ಸೋಲಿಗಿಂತ ಹೆಚ್ಚಾಗಿ ಒಂದು ಗಟ್ಟಿಯಾದ ಸರ್ಕಾರ,
ಒಂದು ಬಲವಾದ ಸರ್ಕಾರ ಕರ್ನಾಟಕ ರಾಜ್ಯದ ಜನರ ಆಶೋತ್ತರಗಳನ್ನು ಈಡೇರಿಸ್ತಕ್ಕಂಥ ಒಂದು ಸರ್ಕಾರ, ಸಮಗ್ರ ಅಭಿವೃದ್ಧಿಗೆ ಕಾರಣೀಭೂತವಾಗತಕ್ಕಂಥ ಈ ಚುನಾವಣೆ ಬಹಳ ಸಂತೋಷ. ಮತ್ತಷ್ಟು ಸುದ್ದಿ ಇದೆ ನೋಡೋಣ ಬ್ರೇಕ್ ಆದ್ಮೇಲೆ. ಕಾರ್ಯಕರ್ತರ ಸಮಸ್ಯೆಯನ್ನ ಕೇಳೋದಕ್ಕೆ ಡಿಸಿ ಬಂದಿದ್ದಾರೆ, ತುಮಕೂರಿನ ಗಾಜಿನ ಮನೆಗೆ ಬಂದಿದ್ದಾರೆ ಜಿಲ್ಲಾಧಿಕಾರಿ ರಾಕೇಶ್ ಕುಮಾರ್, ಎಸ್ಪಿ ಡಾಕ್ಟರ್ ವಂಶಿ ಕೃಷ್ಣ, ಹಾಗೆ ಶಾಸಕ ಜ್ಯೋತಿ ಗಣೇಶ್ ಅವರು ಕೂಡ ಆಗಮಿಸಿದ್ದಾರೆ. ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಂಗನವಾಡಿಯ ಕಾರ್ಯಕರ್ತೆಯರು. ಅವ್ರ ಡಿಮ್ಯಾಂಡ್ ಏನು ಅಂದ್ರೆ, ಅಂಗನವಾಡಿಯಲ್ಲೇ ಎಲ್ಕೆಜಿ ಯುಕೆಜಿ ಅನ್ನ ಆರಂಭ ಮಾಡಬೇಕು. ರಾಜ್ಯ ಸರ್ಕಾರ ಈ ಹಿಂದೆ ಒಂದು ಆದೇಶವನ್ನ ಹೊರಡಿಸಿದ್ಯಲ್ಲ, ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ, ಆ ರೀತಿ ಸ್ಟಾರ್ಟ್ ಮಾಡಿಬಿಟ್ರೆ ಅಂಗನವಾಡಿಗೆ ಪೋಷಕರು ಮಕ್ಕಳನ್ನ ಕಳಿಸೋದಿಲ್ಲ, ಅಲ್ಲಿಗೆ ತಮ್ಮ ಕೆಲಸ ಎಲ್ಲಿಗೆ ಹೋಗುತ್ತೆ, ನಿರುದ್ಯೋಗಿಗಳಾಗ್ಬಿಡ್ತೀವಿ ಅನ್ನೋ ಆತಂಕ ಇದೀಗ ಅವರಲ್ಲಿ ಆವರಿಸಿರೋದ್ರಿಂದ ಬೃಹತ್ ಮಟ್ಟದಲ್ಲಿ ಹೋರಾಟವನ್ನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಇದೇ ತಿಂಗಳು 14ನೇ ತಾರೀಕು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಜೊತೆಗೆ ಒಂದು ಮೀಟಿಂಗ್ ಅಂದ್ರೆ ಸಭೆ ಕೂಡ ಆಲ್ರೆಡಿ ಅರೇಂಜ್ ಆಗಿದೆ. ಸರ್ಕಾರ ಆಹ್ವಾನವನ್ನ ಕೊಟ್ಟಿದೆ, ಸಭೆಗೆ ಬನ್ನಿ ಮಾತಾಡೋಣ, ನಿಮ್ ಬೇಡಿಕೆ ಏನಿದೆ, ಡಿಮ್ಯಾಂಡ್ ಏನಿದೆ ಅದನ್ನ ಈಡೇರಿಸೋಣ, ಫಸ್ಟ್ ಕುತ್ಕೊಂಡು ಮಾತಾಡೋಣ ಅಂತ ಈಗ ಆಹ್ವಾನವನ್ನ ಕೂಡ ಕೊಟ್ಟಿದೆ. ಆದರೂ ಕೂಡ ಈ ಕ್ಷಣದವರೆಗೂ ತಮ್ಮ ಪ್ರತಿಭಟನೆಯನ್ನ ಹೋರಾಟವನ್ನ ಈ ಕಾರ್ಯಕರ್ತೆಯರು ಕೈ ಬಿಟ್ಟಿಲ್ಲ. ಹಾಗಾಗಿ ಸಮಸ್ಯೆ ಏನಾಗಿದೆ, ನಿಮ್ ಸಮಸ್ಯೆ ಏನು ಅಂತ ಕೇಳೋದಕ್ಕೆ ಖುದ್ದಾಗಿ ಡಿಸಿನೇ ಪ್ರತಿಭಟನೆ ನಡೀತಾ ಇದೆಯಲ್ಲ ಆ ಜಾಗಕ್ಕೆ ಹೋಗಿದೆ. ಏನೋ ಈ ಬಗ್ಗೆ ಮಾತಾಡಿದಂತ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವೆ ಶಶಿಕಲಾ ಜೊಲ್ಲೆ, ನಾಳೆ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡ್ತೀನಿ, ಪ್ರತಿಭಟನೆ ಕೈ ಬಿಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಾನು ನಾಳೆ ಕ್ಯಾಬಿನೆಟ್ ಇದೆ, ನಾಳೆ ಇವತ್ತೇ ನಾನು ಬಿಡ್ತಾ ಇದ್ದೀನಿ, ನಾಳೆ ಸಿ ಎಂ ಸಾಹೇಬ್ರ ಹತ್ರ ಮಾತಾಡಿ ಒಂದು ಒಳ್ಳೆ ರೆಸ್ಪಾನ್ಸ್ ಕೊಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟರು ಕೂಡ ಅವ್ರು ಹಠ ಮಾಡ್ತಾ ಇದ್ದಾರೆ. ಈ ರೀತಿ ಹಠ ಒಳ್ಳೆಯದಲ್ಲ, ಒಂದು ವಿಶ್ವಾಸ ಪ್ರೀತಿ ಇರಬೇಕು. ನಾನು ಖಂಡಿತ ನನ್ನ ಡಿಪಾರ್ಟ್ಮೆಂಟ್ ಪರವಾಗಿ ನಾನು ಪ್ರಯತ್ನ ಅಂತೂ ಮಾಡ್ತಾ. ಕಲಬುರಗಿಯಲ್ಲಿ ಈಜಲು ಹೋದ ಇಬ್ಬರು ಕುರಿಗಾಹಗಳು ನೀರ್ಪಾಲಾಗಿದ್ದಾರೆ. ಸೇಡಂ ತಾಲೂಕಿನ ಅರೆ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿರುವುದು. ಬೀರನಹಳ್ಳಿ ಗ್ರಾಮದ ಯಲ್ಲಪ್ಪ ಯಳ್ಳೂರ ಮತ್ತು ನರವೀರ ಯಳ್ಳೂರ ಮೃತರು. ಕಾಗಿಣಾ ನದಿಯಲ್ಲಿ ಈಜಲು ಹೋದಂತಹ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಮುಳಖೇಡ ಪೊಲೀಸರು ಭೇಟಿಯನ್ನ ಕೊಟ್ಟು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ದೇವಸ್ಥಾನಗಳಲ್ಲಿ ಪ್ರಸಾದ ಬಹಳ ನೀಟ್ ಆಗಿರಬೇಕು, ಜೊತೆಗೆ ಅದಕ್ಕೆ ಪರ್ಮಿಟ್ ತಗೋಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಚಿವರೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೇವಸ್ಥಾನಗಳಲ್ಲಿ ಸ್ವಚ್ಛತೆಗೆ ಆದ್ಯತೆಯನ್ನ ಕೊಡಬೇಕಾಗುತ್ತೆ, ಜೊತೆಗೆ ಪ್ರಸಾದದ ಗುಣಮಟ್ಟಕ್ಕೂ ಕೂಡ ಆದ್ಯತೆಯನ್ನ ನೀಡಬೇಕಾಗುತ್ತೆ, ಈಗಾಗಲೇ ನಿಯಮಗಳನ್ನ ಪಾಲಿಸುವಂತೆ ಆದೇಶವನ್ನ ನೀಡಲಾಗಿದೆ ಅಂತ ಮುಜರಾಯಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಸಿಸಿಟಿವಿ ಕೂಡ ಅಳವಡಿಸುವಂತೆ ಆದೇಶವನ್ನ ನೀಡಲಾಗಿದೆ. ರಾಸಾಯನಿಕ ಯುಕ್ತ ಕುಂಕುಮ ಹಾಗೇನೆ ಅರಿಶಿನವನ್ನ ಕೊಡಬಾರದು, ಹೆಚ್ಚು ಕಡಿಮೆ ಆದರೆ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ ಅನ್ನೋ ಮಾತನ್ನು ಕೂಡ ಸಚಿವರು ಇಲ್ಲಿ ಹೇಳಿದ್ದಾರೆ. ಇನ್ನು ಕುಂಕುಮ ತಯಾರಿಕಾ ಕೇಂದ್ರದ ಮೇಲೆ ನಿಗಾಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯ ಮತ್ತು ಇಲಾಖೆಯ ಒಳಗೆ ಮತ್ತು ಹೊರಗಿನ ದೇವಾಲಯಗಳಲ್ಲಿ ಶುಚಿತ್ವವನ್ನು ಕಾಪಾಡಿಕೊಳ್ಳುವುದು ಮತ್ತು ಸಿಸಿ ಕ್ಯಾಮರಾದ ಕಣ್ಗಾವಲು ಮಾಡುವುದು ಸೇರಿದಂತೆ ಅನೇಕ ಸುಧಾರಣೆಗಳು ಮಾಡಬೇಕು ಅಂತೇಳಿ ಅಲ್ಲಿ ತಾಲೂಕು ಮಟ್ಟದ ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡಲಾಗಿದೆ. ಅನೇಕ ಕಡೆಗಳಲ್ಲಿ ಅದನ್ನೀಗ ಪಾಲಿಸ್ತಿರುವಂಥ ವರದಿಗಳು ಬರ್ತಾ ಇದೆ. ಇನ್ನೇನಾದರೂ ಲೋಪದೋಷಗಳಿದ್ರೆ ಮತ್ತೊಂದು ಸರಿಪಡಿಸ್ತೇವೆ. ಒಟ್ಟಾದರೆ ನಮ್ಮ ಇಲಾಖೆಯಲ್ಲಿರುವಂಥ ಗಮನ ಏನು ಅಂತ ಹೇಳಿದರೆ, ಪ್ರತಿ ದೇವಸ್ಥಾನಗಳಲ್ಲಿ ಪ್ರಸಾದ ವಿತರಣೆ ಸಂದರ್ಭದಲ್ಲಿ ಆಹಾರ ವಸ್ತುವಿನ ಮೇಲೆ ನಿಗಾ ಇಡಬೇಕು, ಎಲ್ಲೂ ಕೂಡ ಲೋಪದೋಷಗಳಾಗಬಾರ್ದು, ಶುಚಿತ್ವದ ಕಡೆ ಗಮನ ಕೊಡಬೇಕು ಅನ್ನುವಂಥ ಕಟ್ಟುನಿಟ್ಟಿನ ಆದೇಶಗಳನ್ನು ಕೊಡಲಾಗಿದೆ. ಅದನ್ನು ಪಾಲಿಸಬೇಕು ಅನ್ನುವಂಥ ಸೂಚನೆ ಕೊಡಲಾಗಿದೆ. ಯಾವುದಾದ್ರೂ ಕಾರಣಕ್ಕೆ ಶುಚಿತ್ವದ ಬಗ್ಗೆ ಮತ್ತು ಪ್ರಸಾದ ವಿತರಣೆಯಲ್ಲಿ ಆಗುವಂಥ ಏನಾದರೂ ಲೋಪ ಆದರೆ ಸರಗಳನ್ನ ಹಿಡಿದಿದ್ದಾರೆ ಬೆಂಗಳೂರಿನ ಆಟೋ ಡ್ರೈವರ್. ಮಾರತಹಳ್ಳಿಯ ಮ್ಯಾಕ್ಸ್ ಶೋರೂಮ್ ಮುಂದೆ ಕಳ್ಳತನ ಆಗಿತ್ತು. ಮಹಿಳೆಯನ್ನ ಅಡ್ಡಗಟ್ಟಿ ಚಿನ್ನದ ಸರವನ್ನ ಖದೀಮ ಕದ್ದುಕೊಂಡು ಆ ಬೈಕ್ನಲ್ಲಿ ಫಾಸ್ಟ್ ಆಗಿ ಹೋಗ್ತಾ ಇದ್ದ. ಸಿನಿಮೀಯ ಶೈಲಿಯಲ್ಲಿ ಚೇಸ್ ಮಾಡಿದ್ದಾರೆ ಆಟೋ ಚಾಲಕ. ಯಾಕಂದ್ರೆ ಆ ಮಹಿಳೆ ಯಾವಾಗ ಆಕೆಯ ಚೈನ್ಗೆ ಆತ ಕೈ ಹಾಕಿ ಎಳ್ಕೊಂಡು ಹೋಗ್ತಾನೆ, ಆಕೆ ಜೋರಾಗಲ್ಲಿ ಕಿರ್ಚ್ಕೊಳ್ತಾಳೆ.
ಸೊ ಆಕೆ ಕಿರ್ಚಿದನ್ನ ಗಮನಿಸಿದಂತ ಆಟೋ ಡ್ರೈವರ್ ಸಡನ್ ಆಗಿ ಆಟೋನ ಲೆಫ್ಟ್ ತಿರುಗಿಸಿ ಬ್ರೇಕ್ ಹಾಕಿದ ತಕ್ಷಣ ಆ ಸ್ಕೂಟರ್ ಬಂದು ಆ ಆಟೋಗೆ ಗುದ್ದುತ್ತೆ. ಆತ ಕೆಳಗಡೆ ಬೀಳ್ತಾನೆ, ಅಂದ್ರೆ ಯಾರು ಚೈನ್ ಕದ್ಕೊಂಡು ಹೋಗ್ತಿದ್ದ ಕದೀಮಾ ಆತ ಬಿದ್ದು ಬಿಡ್ತಾನೆ. ತಕ್ಷಣ ಅವನನ್ನ ಹಿಡ್ಕೊಂಡು ಆ ಚೈನ್ ಅನ್ನ ಆ ಲೇಡಿಗೆ ವಾಪಸ್ ಮಾಡಿ ಆತನನ್ನ ಪೊಲೀಸರಿಗೆ ಒಪ್ಪಿಸಿರ್ತಾರೆ ಆಟೋ ಚಾಲಕ ಹನುಮಂತು ಅಂತ. ಸೊ ಅವರಿಗೆ ಈಗ ಪೊಲೀಸರು ಬಹುಮಾನ ಕೂಡ ಕೊಟ್ಟಿದ್ದಾರೆ. ಸೊ ಇವ್ರು ಯಾವ ರೀತಿ ಅಲ್ಲಿ ಒಂದು ಸಾಹಸವನ್ನ ಮೆರೆದಿದ್ರು ಕಂಪ್ಲೀಟ್ ಆಗಿ ಆ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಕೆ ಜಿ ಹಳ್ಳಿ ನಿವಾಸಿ ವಿಘ್ನೇಶ್ ಅನ್ನೋನು ಈ ರೀತಿ ಸರಗಳ್ಳತನ ಮಾಡಿಕೊಂಡು ಹೋಗ್ತಿದ್ದ ಅನ್ನೋದು ಗೊತ್ತಾಗಿದೆ. ಮತ್ತಷ್ಟು ಸುದ್ದಿ ಇದೆ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಮತ್ತೊಂದು ಉಪಗ್ರಹ ಉಡಾವಣೆ ಮಾಡಿದೆ. ದೇಸಿ ನಿರ್ಮಿತ ದೂರ ಸಂವೇದಿ ಉಪಗ್ರಹ ಆರ್ಐಸ್ಯಾಟ್ 2BR-1 ಉಪಗ್ರಹ ಉಡಾವಣೆ ಮಾಡಿದೆ. ಮಧ್ಯಾಹ್ನ 3:25 ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ 9 ವಾಣಿಜ್ಯ ಉಪಗ್ರಹಗಳನ್ನು ಹೊತ್ತ PSLV C-48 ರಾಕೆಟ್ ನಭಕ್ಕೆ ಚಿಮ್ಮಿದೆ. ಪ್ರತಿಕೂಲ ಹವಾಮಾನ, ದಿನದ 24 ಗಂಟೆ ಭೂಮಿಯ ಚಿತ್ರವನ್ನು ತೆಗೆಯಬಲ್ಲ ಸಾಮರ್ಥ್ಯವನ್ನು ಈ ರೇಡಾರ್ ಇಮೇಜಿಂಗ್ ಉಪಗ್ರಹ ಹೊಂದಿದೆ. ಇದರ ಜೊತೆಗೆ 9 ಚಿಕ್ಕ ಉಪಗ್ರಹವನ್ನು ಉಡಾಯಿಸಿದ್ದು PSLV ರಾಕೆಟ್ ಸರಣಿಯ 50ನೇ ರಾಕೆಟ್ ಇವತ್ತು ಹೊಸ ದಾಖಲೆಯನ್ನು ಬರೆದಿದೆ. Extremely happy to release this book, PSLV 50 vehicle, and it combines each mission and all the project directors and contributions and each satellite and also the customer satellite details. Thank you very much, Director of VSSC, for making this document that timely releasing the document. And let me compliment VSSC team for that purpose. Thank you. Thank you. Now I'll request Director VSSC tell to key words. ಸಿಎಬಿ ವಿರುದ್ಧ ಹೆಚ್ಚುತ್ತಲೇ ಇದೆ ಕಿಚ್ಚು, ದಳ್ಳುರಿ, ರಕ್ತಪಾತ, ಲಾಠಿ ಚಾರ್ಜ್ ಆಗಿದೆ. ಪ್ರತಿಭಟನಾಕಾರರ ಮೇಲೆ ಲಾಠಿ ಪ್ರಹಾರವನ್ನ ಪೊಲೀಸರು ಮಾಡಿದ್ದಾರೆ. ಪರ ವಿರೋಧ ದೇಶಾದ್ಯಂತ ಆಗ್ತಾನೆ ಇದೆ, ಅದರಲ್ಲೂ ಎಸ್ಪೆಷಲಿ ಈಶಾನ್ಯ ರಾಜ್ಯಗಳಲ್ಲಂತೂ ಈಗ ದೊಡ್ಡ ಮಟ್ಟದಲ್ಲಿ ಹಿಂಸಾಚಾರ ಆಗ್ತಾ ಇದೆ. ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಲಾಠಿ ಪ್ರಹಾರವನ್ನ ಮಾಡಲೇಬೇಕಾಯಿತು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗುವಾಹಟಿಯಲ್ಲಿ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ ಹೋರಾಟ. ಪರಿಸ್ಥಿತಿ ನಿಯಂತ್ರಣಕ್ಕೆ ತರೋದಕ್ಕೆ ಗಾಳಿಯಲ್ಲಿ ಗುಂಡನ್ನು ಹಾರಿಸಿದ್ದಾರೆ ಪೊಲೀಸ್, ಹಾಗೇನೆ ಸೇನೆ ನಿಯೋಜನೆಯಾಗಿದೆ. ಎಲ್ಲಾ ಕಡೆ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಒಂದು ಕಡೆ ಸಂಸತ್ತಲ್ಲಿ ಈ ಬಗ್ಗೆ ಚರ್ಚೆ ನಡೀತಾ ಇರುವಾಗಲೇ ಈಶಾನ್ಯ ರಾಜ್ಯಗಳಲ್ಲಿ ಹೋರಾಟ ಗಂಭೀರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ನಿನ್ನೆ ರಸ್ತೆಗಳಲ್ಲಿ ಬೆಂಕಿಯನ್ನು ಹಚ್ಚಿ ಪ್ರತಿಭಟನೆಯನ್ನು ಮಾಡಲಾಗಿತ್ತು. ಇವತ್ತು ಕೂಡ ಎಲ್ಲೆಡೆ ಬಂದ್ ಬೀದಿಗಳಲ್ಲೂ ಕೂಡ ಹೋರಾಟ ನಡೀತಾ ಇದೆ. ಆದರೂ ಕೂಡ ಪ್ರತಿಭಟನೆಯನ್ನು ಕೈಬಿಡ್ತಾ ಇಲ್ಲ ಪೊಲೀಸರು. ಈಗ ನೆಕ್ಸ್ಟ್ ಸ್ಟೆಪ್ ಅನ್ನು ತಗೊಂಡಿದ್ದಾರೆ, ಯಾಕಂದ್ರೆ ಪರಿಸ್ಥಿತಿಯಲ್ಲಿ ಉದ್ವಿಗ್ನಗೊಳ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಲಾಠಿ ಪ್ರಹಾರ ಮಾಡಿದ್ದಾರೆ. ಸೇನೆಯನ್ನ ಕೂಡ ಹೆಚ್ಚಿನ ಭದ್ರತೆಗೋಸ್ಕರ ನಿಯೋಜನೆ ಮಾಡಿ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ವಿರುದ್ಧ ಹೆಚ್ಚಾಗ್ತಾನೆ ಇದೆ ಕಿಚ್ಚು ಹೋರಾಟ, ಎಸ್ಪೆಷಲಿ ಈಶಾನ್ಯ ರಾಜ್ಯಗಳಲ್ಲಿ ಯಾವ ರೀತಿ ಹೋರಾಟ ನಡೀತಾ ಇದೆ ಅದನ್ನ ವಿರೋಧ ವ್ಯಕ್ತಪಡಿಸಿ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ದಳ್ಳೂರಿ ಆಗ್ತಾ ಇದೆ, ರಕ್ತಪಾತ ಆಗ್ತಿದೆ. ನಿನ್ನೆಯಿಂದ ಕೂಡ ತೀವ್ರ ಸ್ವರೂಪದಲ್ಲಿ ಹೋರಾಟ ಆಗ್ತಿದೆ, ಯಾಕಂದ್ರೆ ಲೋಕಸಭೆಯಲ್ಲಿ ಆಲ್ರೆಡಿ ಪಾಸ್ ಆಗಿದೆ ವಿಧೇಯಕ, ಇನ್ನೊಂದ್ ಕಡೆ ರಾಜ್ಯಸಭೆಯಲ್ಲಿ ವಿಧೇಯಕ ಮಂಡನೆಯಾಗಿದೆ. ಅದ್ರ ಬಗ್ಗೆ ಚರ್ಚೆಗಳು ಕೂಡ ಜೋರಾಗಿ ನಡೀತಾ ಇದೆ. ಇದರ ಮಧ್ಯದಲ್ಲಿ ನಮ್ಗಿದ್ ಬೇಡ ಅನ್ನೋ ನಿಟ್ಟಿನಲ್ಲಿ ಈಗ ಈಶಾನ್ಯ ರಾಜ್ಯಗಳಲ್ಲಿ ಹೋರಾಟವನ್ನ ಮಾಡಲಾಗ್ತಿರೋದು. ಮುಸ್ಲಿಮರು ಈ ಹೋರಾಟವನ್ನ ಮಾಡ್ತಿದ್ದಾರೆ. ಇನ್ನೊಂದ್ ಕಡೆ ಭದ್ರತೆಯನ್ನ ಕೂಡ ಗಮನಿಸ್ತಾ ಇದೀವಿ. ಪೊಲೀಸರ ಜೊತೆಗೆ ಸೇನೆಯನ್ನು ಕೂಡ ಈಗ ನಿಯೋಜನೆ ಮಾಡಲಾಗಿದೆ. ಬೃಹತ್ ಮಟ್ಟದಲ್ಲಿ ಹೋರಾಟ ನಡೀತಾ ಇರೋದ್ರಿಂದ ಈಗ ಲಾಠಿ ಪ್ರಹಾರವನ್ನ ಕೂಡ ಮಾಡಲಾಗಿದೆ. ಇನ್ನೊಂದ್ ಕಡೆ ಕಾಂಗ್ರೆಸ್ ಕೂಡ ಇದಕ್ಕೆ ತೀವ್ರ ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸಿದೆ. ಮುಸ್ಲಿಂ
ಎಲ್ಲ ಗಲಾಟೆ ಮಧ್ಯದಲ್ಲೇ ರಾಜ್ಯಸಭೆಯಲ್ಲಿ ವಿಧೇಯಕ ಮಂಡನೆಯಾಗಿದೆ. ವಿಧೇಯಕದ ಮೇಲೆ ಚರ್ಚೆ ನಡೀತಾ ಇದೆ. ಸಂಜೆ ಹೊತ್ತಿಗೆ ಮತಕ್ಕೆ ಹಾಕುವಂತ ಸಾಧ್ಯತೆಗಳಿವೆ. ಯಾವ ವಿಧೇಯಕಕ್ಕೆ ಇದೀಗ ಜೆಡಿಯು ಕೂಡ ಜೈ ಅಂತ ಹೇಳಿದೆ. ಹಾಗಾಗಿ ವಿಧೇಯಕ ಪಾಸ್ ಆಗೋದು ಬಹುತೇಕ ಕನ್ಫರ್ಮ್ ಆಗ್ತಾ ಇದೆ. ಆದಾಗ್ಯೂ ಇದೊಂದು ಮುಸ್ಲಿಂ ವಿರೋಧಿ ಕಾನೂನು ಅಂತ ಟಿಆರ್ಎಸ್ ಹಾಗೆ ಎಸ್ಪಿ ವಾದವನ್ನ ಮಾಡ್ತಾ ಇದೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ಇದೀಗ 2000 ನೋಟ್ ಗಾಯಬ್ ನೋಡೋಣ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.